ಯರಗಟ್ಟಿ ಪಟ್ಟಣದಲ್ಲಿ ಹೋಳಿ ಹಬ್ಬದ ಪ್ರಯುಕ್ತ ನಗರದ ಪ್ರಮುಖರ ಜೊತೆ ಪಟ್ಟಣದ ಠಾಣೆಯಲ್ಲಿ ಶಾಂತಿ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಸಿಪಿಐಎಂ ಮಠಪತಿಯವರು, ಪರೀಕ್ಷೆಗಳು ಸಮೀಪಿಸುತ್ತಿವೆ, ವಿದ್ಯಾರ್ಥಿಗಳಿಗೆ ತೊಂದರೆಯಾಗದಂತೆ ಹೋಳಿ ಹಬ್ಬವನ್ನು ಆಚರಿಸಬೇಕು, ಜೋರಾಗಿ ಹಲಗೆ ಬಾರಿಸಬಾರದು, ಇನ್ನು ಕೆಮಿಕಲ್ ಯುಕ್ತ ಬಣ್ಣವನ್ನು ಕೂಡ ಬಳಸಬಾರದು, ಶಾಂತಿ ಸುವ್ಯವಸ್ಥೆ ಕಾಪಾಡುವಲ್ಲಿ ಪೊಲೀಸರೊಂದಿಗೆ ಸಹಕರಿಸಬೇಕೆಂದು ಸೂಚನೆ ನೀಡಿದರು. ಇನ್ನು ಈ ಸಂದರ್ಭದಲ್ಲಿ ಡಿಎಸ್ಪಿ ಎಂ ಪಾಂಡವರಂಗಯ್ಯ ಮಾತನಾಡಿ, ಈ ಬಾರಿ ಚುನಾವಣಾ ನೀತಿ ಸಂಹಿತೆಯಲ್ಲಿ ಹೋಳಿ ಹಬ್ಬ ಬಂದಿರುವ ಹಿನ್ನೆಲೆ ಪಟ್ಟಣದಲ್ಲಿ ಹಬ್ಬದ ಸಂದರ್ಭದಲ್ಲಿ ಯಾವುದೇ ಅಹಿತಕರ ಘಟನೆಗಳಿಗೆ ಅವಕಾಶ ನೀಡದೆ ಶಾಂತಿಯುತ ಹಬ್ಬ ಆಚರಣೆ ಮಾಡಲು ಶಾಂತಿ ಸಭೆಯಲ್ಲಿ ಹೇಳಿದರು. ಸಾಕಷ್ಟು ಬಣ್ಣಗಳ ಅದರಲ್ಲಿದ್ದವು ಸೂರ್ಯಕಿರಣ. ಆ ಎಲೆ ಹಸಿರಾಗಿರ್ಬೇಕಂದ್ರೆ ಅದಕ್ಕೆ ಸೂರ್ಯಕಿರಣನೇ ಕಾರಣ, ಆ ಗಿಡದ ಎಲೆ ಅಥವಾ ಗಿಡ ಕಾರಣ ಅಲ್ಲ. ಸೂರ್ಯಕಿರಣದಲ್ಲಿ ಸಾಕಷ್ಟು ಬಣ್ಣಗಳಿದಾವ. ಆ ಎಲ್ಲ ಬಣ್ಣಗಳನ್ನು ಮೈ ಮೇಲೆ ಹೆಚ್ಚಿಕೊಳ್ಳೋದ್ರಿಂದ ಈ ಬೇಸಿಗೆಯಲ್ಲಿ ನಮ್ಮ ದೇಹ ಎಲ್ಲ ನಮಗೆ ಎಲ್ಲ ಬಣ್ಣಗಳನ್ನು ಅಬ್ಸರ್ವ್ ಮಾಡೋದ್ರಿಂದ ಆ ಬಿಸಿಲಿನ ತಾಪಕ್ಕೆ ನಮ್ಮ ದೇಹಕ್ಕೆ ಏನು ಅನಾಹುತ ಆಗಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಬಣ್ಣಗಳನ್ನು ಹೆಚ್ಚಿಕೊಳ್ತೀವಿ.